ನಿಮ್ ಸ್ವತ್ತು, ಸಾಧ್ಯವಾದ್ರೆ ಅವ್ರಿಗೆ ನೋವು ಆಗದಿರೋ ಹಾಗೆ ನೋಡ್ಕೊಳ್ಳಿ. ಇವತ್ತಿಗೆ ಎಲ್ಲ ಕೊನೆ ಆಯ್ತಲ್ಲ ಸತ್ಯ. ಜಾಹ್ನವಿ, ಸಂಜು ಫೋಟೋಸ್ ಇನ್ನೂ ನಮ್ಮ ಹತ್ರನೇ ಇವೆ. ಆಮೇಲೆ ಮೆಮೊರಿ ಕಾರ್ಡ್ ಕೈಗೆ ಬಂತು. ವಿಜಯನ ಮಟ್ಟ ಹಾಕೋದಕ್ಕೆ ಈಗಾಗಲೇ ನಮ್ಮ ಹತ್ರ ಇದ್ದ ಫೋಟೋಸ್ ಭದ್ರವಾಗಿವೆ. ಇನ್ನೇನು ಬೇಕು ನಮಗೆ? ಹೌದು ರೀ, ನಮ್ಮ ಜಾನು ಸಂಜು ಮದುವೆ ಆಗ್ಬಿಟ್ರೆ ಎಲ್ಲ ಆದಾಗೇನೆ. ಅದನ್ನು ಮುಗಿಸ್ಬಿಡೋಣ ಬಿಡು, ನಾಳೆನೇ ಪುರೋಹಿತರ ಹತ್ರ ಒಳ್ಳೆ ದಿನ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ. ಪುಟ್ಟ, ಮದುವೆ ಮಾತುಕತೆ ಆಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ನಿನಗೇನಾದರೂ ಹೇಳುತ್ತಿದ್ಯಾ? ಇಲ್ಲಪ್ಪ. ಮತ್ತೆ ಯಾಕೆ ಒಂಥರ ಇದೆಯಾ? ಮದುವೆ ಅಂದ್ರಲ್ಲ, ಅದಕ್ಕೆ ಸ್ವಲ್ಪ ಭಯ ಆಯಿತು. ಭಯ ಯಾಕೋ? ಸಂಜು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತಾನೆ? ಏನು ಚಿಂತೆ ಮಾಡಬೇಡ, ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ನಾವು ಈ ನಿರ್ಧಾರ ತಗೋತಾ ಇದ್ದೀವಿ. ಬೇರೆ ಏನಾದರೂ ಹೇಳೋದಿದೆಯಾ ಪುಟ್ಟ ನಿಂಗೆ? ಇವಳೇನ್ರಿ ಹೇಳ್ತಾಳೆ, ಮದುವೆ ಆಗೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾಳೆ. ಆದ್ರೆ ಈ ಮದುವೆ ಸಂಜೋಗಿ ಇಷ್ಟ ಇಲ್ಲ ಅನ್ನೋದೇ ಇವಳ ಕೊರ್ಗು ಅಲ್ವೇನೆ? ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡು ಜಾನು. ನೀನೇ ಹೇಳ್ತಾ ಇದ್ದೀಯಲ್ಲ, ಸಂಜುನ ಬದಲಾಯಿಸೋದಕ್ಕೆ ನನಗೆ ಹೆಚ್ಚು ಸಮಯ ಬೇಕಾಗಿಲ್ಲ ಅಂತ. ಇನ್ನೇನು, ಮದುವೆಗೆ ಬೇಕಾಗಿರೋ ಒಡವೆ ಬಟ್ಟೆನೆಲ್ಲ ಒಂದೆರಡು ದಿವಸದಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೋದು. ಮದುವೆ ಮಾತ್ರ ಅದ್ದೂರಿಯಾಗಿ ಮಾಡೋಣ, ಏನಂತೀರಾ? ನೋಡಿ ಸತ್ಯ, ಈ ಮದುವೆನ ಅದ್ದೂರಿಯಾಗಿ ಮಾಡಬೇಕಾ, ಸಿಂಪಲ್ ಆಗಿ ಮನೆಯಲ್ಲೇ ಮಾಡಬೇಕಾ, ಅಥವಾ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಮುಗಿಸಿಬಿಡೋದಾ, ಇದ್ರ ಬಗ್ಗೆ ಆಮೇಲೆ ನಾವು ವಿಚಾರ ಮಾಡೋಣ. ಯಾಕೆಂದ್ರೆ ಈ ಮದುವೆಗೆ ಸಾವಿರ ವಿಘ್ನಗಳು ಇರುತ್ತವೆ. ಒಂದು ರೀತಿನಲ್ಲಿ ವಿಚಾರ ಮಾಡಿ ನೋಡಿದ್ರೆ ಕದ್ದು ಮುಚ್ಚಿ ರಹಸ್ಯವಾಗಿ ಈ ಮದುವೆ ಮುಗಿಸಿಬಿಡೋದು ಒಳ್ಳೆಯದು. ಯಾಕಂದ್ರೆ ಜನ ಸಾವಿರ ಪ್ರಶ್ನೆ ಕೇಳ್ತಾರೆ, ಅದಕ್ಕೆಲ್ಲ ನಾವು ಉತ್ತರ ಹೇಳ್ಕೊಂಡು ತಿರುಗೋದಕ್ಕಾಗತ್ತಾ ಹೇಳು? ಸರಿ ಬಿಡಿ, ಅದನ್ನ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಮೊದಲು ನಿನ್ನ ಮಗಳಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳು, ಯಾಕೋ ಬೇಸರದಲ್ಲಿರೋ ಹಾಗಿದ್ದಾಳೆ ಇವಳು. ಅಪ್ಪ, ನನ್ ಸಂಜುಗೋಸ್ಕರನೇ ಬದುಕ್ತಾ ಇರೋದು, ಸಂಜುನ್ ಮದ್ವೆ ಆಗೋದು ನನ್ ಕನಸು. ನೀವು ಮದ್ವೆ ತಯಾರಿ ಮಾಡ್ಕೊಳ್ಳಿ, ನಾನು ಕೂಡ ರೆಡಿ ಆಗ್ತೀನಿ. ಸತ್ಯ, ಇನ್ನು ಒಂದ್ ಕೆಲಸ ಬಾಕಿ ಇದೆ. ಏನು? ಸಂಜು ಆಸ್ತಿ ಪತ್ರ ತಂದು ಕೊಟ್ನ? ಎಲ್ಲ ಆಸ್ತಿ ಪತ್ರಗಳು ನನಗೆ ತಂದು ಒಪ್ಪಿಸ್ಬೇಕು ಅಂತ ಆಗ್ಲೇ ಹೇಳಿದ್ದೀನಿ. ಸತ್ಯ, ಮದುವೆಗಿಂತಲೂ ಮುಖ್ಯ ಆಸ್ತಿ ನಮ್ಮ ಹೆಸರಿಗೆ ಆಗೋದು.